ಅಗ್ನಿಸಾಕ್ಷಿ. ಯಾರು ಬಂದಿದ್ರು ಮಾವ? ಎಲ್ಲಿ, ಯಾವಾಗ? ಅದೇ ರಾಧಿಕಾನಮ್ಮ. ನನ್ನ ರಾತ್ರಿ ಬಂದಿದ್ಲಲ್ಲ, ನೀನಿರ್ಲಿಲ್ವಾ? ಜೊತೆಯಲ್ಲಿ ಯಾರೋ ಒಬ್ರು ಬಂದಿದ್ರಲ್ಲ. ನನಗೂ ಒಂಥರ ಮೊಸರು, ಸರಿಯಾಗಿ ಕಣ್ಣು ಕಾಣಿಸ್ತಾ ಇರಲಿಲ್ಲ. ಅವಳು ಮಾತಾಡಿದಾಗ ಅವಳ ಸ್ವರದ ಮೇಲೆ ನಾನು ಕಂಡಿಡ್ಕೊಂಡೆ. ರಾಧಿಕಾ ರಾಧಿಕಾ ಅಂತ ಕರೀತಿದ್ದೆ. ಅಷ್ಟಲ್ಲಾಗ್ಲಿಕ್ಕೆ ಹೋಗ್ಬಿಟ್ಟು ಯಾರನ್ನಾದರೂ ಮರಿತೀನಿ, ಆದರೆ ಆ ಪೂರ್ಣನ ಧ್ವನಿ ಇದೆಯಲ್ಲ, ಅದನ್ನು ಮಾತ್ರ ಮರೆಯೋಕ್ಕಾಗೋದಿಲ್ಲ. ಕಂಚಿನ ಕಂಠ ಮಾತು ಮುಗಿದ ಮೇಲೂ ಆ ಧ್ವನಿ ಕಿವಿನಲ್ಲಿ ಗುಯ್ ಅಂತಿರ್ತದೆ. ಅವನಾಗಿ ಅವನ ಮಗಳು. ಮಾವ ಏನು ಹೇಳ್ತಿದ್ದೀರಾ? ರಾಧಿಕಾ ಇಲ್ಲಿಗೆ ಬಂದಿದ್ರಾ? ನಾವಿಷ್ಟೊತ್ತು ಇಲ್ಲೇ ಇದ್ವಿ ಮಾವ, ನಮ್ಮ ಕಣ್ಣಿಗೆ ಕಾಣಿಸ್ಲಿಲ್ಲ. ಬಹುಶಃ ಇದು ನಿಮ್ಮ ಕನಸೇನು, ಯೋಚನೆ ಮಾಡಿ ಸರಿಯಾಗಿ. ಇಲ್ಲೇ ಇಲ್ಲೇ ಬೆಡ್ ಪಕ್ಕ ನಿಂತಿದ್ಲು, ಯಾರ ಹತ್ರನೂ ಮಾತಾಡ್ತಾ ಇದ್ಲು. ಬಹುಶಃ ಅವಳಿಗೆ ನನ್ನ ಗುರ್ತು ಹತ್ತಿಲ್ಲ ಅಂತ ಕಾಣಿಸುತ್ತೆ. ಹತ್ರ ಬಂದು ನನ್ನ ಮುಖನೇ ನೋಡ್ತಾ ಇದ್ಲು. ನನಗೂ ಅವಳನ್ನ ನೋಡಿ ತುಂಬಾ ಖುಷಿ ಆಯ್ತು. ದೇವರು ಈ ಕೊನೆಯ ಕಾಲದಲ್ಲಿ ನನಗೊಂದು ಅವಕಾಶ ಕೊಟ್ಟು, ಈಗಲ ಆದರೂ ನನ್ನ ತಪ್ಪಿಗೆ ನಾನು ಕ್ಷಮೆ ಕೇಳ್ಬೋದು ಅಂತ ಅಂದ್ಕೊಂಡೆ. ಆದರೆ ಮಾತಾಡೋಕ್ಕಾಗಲಿಲ್ಲ ಕಣಮ್ಮ, ಎದನಲ್ಲಿ ಹುಸ ಸಿಕ್ಕಾಕಟ್ಟಕ್ಕಾಗೋಯ್ತು. ಅಬ್ಬ ರಾಧಿಕಾ. ಮಾವ ಸರಿಯಾಗಿ ನೆನಪು ಮಾಡ್ಕೊಡಿ, ರಾಧಿಕಾ ನಿಜವಾಗ್ಲೂ ಬಂದಿದ್ರ ಅಥವಾ ಅದೆಲ್ಲ ನಿಮ್ ಕನಸ? ಇಲ್ಲ ಕಣಮ್ಮ, ಅದು ಕನಸಲ್ಲ, ನಾನು ಸುಳ್ಳು ಹೇಳ್ತಿಲ್ಲ. ನನಗೆ ಆಗಷ್ಟೇ ಎಚ್ಚರ ಆಗಿತ್ತು. ನರ್ಸ್ ಬಂತು, ಇಂಜೆಕ್ಷನ್ ಮಾಡಿತು. ಮೇಡಮ್, ಪೇಷಂಟ್ಗೆ ಡ್ರೆಸ್ಸಿಂಗ್ ಮಾಡಬೇಕು, ಒಂದು ನಿಮಿಷ ಹೊರಗಡೆ ಹೋಗ್ತೀರಾ?